ಕೂತ್ಕೊಳ್ಳಿ ಕಾರ್ಯಕರ್ತರು, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು, ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ದಯವಿಟ್ಟು ತಂತ್ರ ಮಾಡ್ತೀರ, ಕೂತ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಕಾರ್ಯಕರ್ತರು ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು, ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ದಯವಿಟ್ಟು ತಂತ್ರ ಮಾಡ್ತೀರ, ಕೂತ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಎಸ್ ಈ ಬೆಳವಣಿಗೆ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನ್ ನಡೀತು ಇದು? ಕಾರ್ಯಕರ್ತರ ಸಭೆಯಲ್ಲಿ ಬಹಳ ದೊಡ್ಡ ಗದ್ದಲ ಎಬ್ಬಿದೆ, ಅದು ಕೂಡ ರೇವಣ್ಣ ಸಮ್ಮುಖದಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಆಕ್ರೋಶ ಹೊರಹಾಕಿದ್ ಹೇಗೆ ಅಂತ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಹಾಸನದಲ್ಲಿ ಭಿನ್ನ ಮತ ಭುಗಿಲೆದ್ದಿದೆ. ರೇವಣ್ಣ ಸಮ್ಮುಖದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಸ್, ಮತ್ತೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನ್ ಗಲಾಟೆ ನಡೀತು, ಏನ್ ಕತೆ ಇದು ಅಂತ? ಪ್ರತಿಮಾ, ಹಾಸನದ ಅರಸೀಕೆರೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಂಟಿ ಸಭೆಯನ್ನ ನಡೆಸ್ತಾ ಇದೆ. ಹೊರವಲಯದಲ್ಲಿ ನಡೀತಿರುವಂತ ಈ ಸಭೆಯಲ್ಲಿ ಸಿಡಿ ರೇವಣ್ಣ ಅವರು ಹಾಗೂ ಕಾಂಗ್ರೆಸ್ ನಾಯಕರಾದಂತಹ ಮಾಜಿ ಸಚಿವರಾದ ಶಿವರಾಮ್ ಸಹ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಆಕ್ರೋಶದ ಮಾತುಗಳು, ಅಂದ್ರೆ ಸಚಿವ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿ ಬಂದು, ಕಾಂಗ್ರೆಸ್ ಕಾರ್ಯಕರ್ತರು ಎಚ್ ಡಿ ರೇವಣ್ಣ ಅವರ ವಿರುದ್ಧ ನಮ್ಗೆ ಇಷ್ಟು 9 ತಿಂಗಳ ಕಾಲದಲ್ಲಿ ಯಾವುದೇ ರೀತಿಯ ಕೆಲಸವನ್ನ ಮಾಡ್ಕೊಟ್ಟಿಲ್ಲ, ಸಮ್ಮಿಶ್ರ ಸರ್ಕಾರ ಇದೆ ಅನ್ನೋದನ್ನ ಮರ್ತಿದ್ದೀರಾ ಅನ್ನುವಂತಹ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತನೋರ್ವ ಆ ಅರಸೀಕೆರೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ನೆಲಸಮ ಆಗಿದೆ ಅನ್ನುವಂತಹ ಹೇಳಿಕೆ ಅವರ ಮತ್ತೋರ್ವ ಕಾರ್ಯಕರ್ತ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಕೆಲವರು ನಾವು ವೋಟ್ ಫಾರ್ ಬಿಜೆಪಿ ಅನ್ನುವಂತಹ ಘೋಷಣೆಯನ್ನ ಕೂಗೋದ್ರೊಂದಿಗೆ ಒಂದ್ ರೀತಿ ಜಂಟಿ ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನ ಕಾಂಗ್ರೆಸ್ ನಾಯಕರ ಎದುರುಗಡೆ ಕಾರ್ಯಕರ್ತರು ಹೊರಹಾಕಿದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.